ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಡಿಸ್ಕಶನ್ ಮಾಡತಕ್ಕಂಥದ್ದು ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ವಿ ಸೊ ಇದಕ್ಕಿಂತ ಮುಂಚೆ ನಾವು ಮೊದಲನೇ ಭಾಗದೊಳಗಡೆ ಏನ್ ನೋಡಿದ್ವಿ ಅಂದ್ರೆ ಆರ್ಥಿಕ ಯೋಜನೆಗಳು ಯಾವ ರೀತಿ ಜಾರಿಗೆ ಬರ್ತಾವೆ ಅಂತ ನೋಡಿದ್ವಿ ಸೊ ಅದಾದ ನಂತರ ನೆಕ್ಸ್ಟ್ ಆರ್ಥಿಕ ಯೋಜನೆಗಳಲ್ಲಿ ಬಾಂಬೆ ಯೋಜನೆ ಆಗಿರ್ಬೋದು ಆದ್ಮೇಲೆ ಗಾ ಗಾಂಧಿ ಯೋಜನೆ ಆಗಿರ್ಬಹುದು ಜನತಾ ಯೋಜನೆ ಆಗಿರ್ಬಹುದು ಸರ್ವೋದಯ ಯೋಜನೆ ಆಗಿರ್ಬಹುದು ಹೌದಾ ಸೊ ಈ ರೀತಿ ಅನೇಕ ಯೋಜನೆಗಳನ್ನ ವಾರ್ಷಿಕ ಯೋಜನೆಗಳನ್ನ ನೋಡ್ತಾ ಬಂದ್ವಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಅಂದ್ರೆ ನಮ್ಮ ಭಾರತ ಒಳಗಡೆ ಪಂಚವಾರ್ಷಿಕ ಯೋಜನೆಗಳು ಯಾವ ರೀತಿ ಜಾರಿಗೆ ಬರ್ತಾವ ಅನ್ನೋದನ್ನ ನಾವು ಅಧ್ಯಯನ ಮಾಡಿದ್ವಿ ಅದಾದ ನಂತರ ನೆಕ್ಸ್ಟ್ ಯಾವುದು ಅಂತಂದ್ರ ನೀತಿ ಆಯೋಗಕ್ಕೂ ಮತ್ತು ಪಂಚವಾರ್ಷಿಕ ಯೋಜನೆಗಳಿಗೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡಿದ್ವಿ ಹಂಗಾದ್ರೆ ಇವಾಗ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ನಾಲ್ಕನೆಯ ಪಂಚವಾರ್ಷಿಕ ಯೋಜನೆಯನ್ನ ನೋಡ್ತಾ ಇದ್ವಿ ಸೊ ಆಮೇಲೆ ಸೆಕೆಂಡ್ ವಿಡಿಯೋ ಒಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಆಗಿತ್ತು ಅದಾದ ನಂತರ ಎರಡನೇ ಪಂಚವಾರ್ಷಿಕ ಯೋಜನೆ ಆಗಿತ್ತು ಅದಾದ ನಂತರ ಯಾವ್ದು ಅಂತಂದ್ರ ಮೂರನೆಯ ಪಂಚವಾರ್ಷಿಕ ಯೋಜನೆ ನೋಡ್ತಾ ಬಂದ್ವಿ ಹಾಗಾದ್ರೆ ಇವಾಗ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ನೋಡ್ತಾ ಇದ್ವಿ ಹಂಗಾದ್ರೆ ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿತನ ಜಾರಿಯಲ್ಲಿರ್ತತಿ ಅಂತ ಇಯರ್ ನೋಡೋದಾದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ತೂರ ಎಪ್ಪತ್ನಾಲ್ಕು ಹಾಗಾದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತೂರ ಐವತ್ತೊಂದರಿಂದ ಐವತ್ತಾರು ವರ್ಗು ಜಾರಿಯಲ್ಲಿರುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಐವತ್ತಾರರಿಂದ ಅರವತ್ತೊಂದರವರೆಗೂ ಜಾರಿಯಲ್ಲಿರುತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತರ ಅರವತ್ತೊಂದರಿಂದ ಅರವತ್ತಾರು ವರ್ಗು ಜಾರಿಯಲ್ಲಿರುತ್ತೆ ಇದಾದ ನಂತರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕು ಅಂದ್ರೆ ಅರವತ್ ಅರವತ್ತಾರರಿಂದ ಅರವತ್ತಾರ ಈ ಅರ್ವತ್ ಅಂದ್ರೆ ರಜಾವಧಿ ಅಂತ ಜಾರಿಯಲ್ಲಿರತ್ತೆ ಅವಾಗನ ಇಂದಿರಾಗಾಂಧಿ ಅವ್ರ ಅಧಿಕಾರಕ್ಕೆ ಬಂದಿರ್ತಾರೆ ಸೊ ಅದ್ರದಾದ ನಂತರ ಹತ್ತೊಂಬತ್ತರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರವರೆಗೂ ವರ್ಗು ಏನಾಗುತ್ತೆ ಅಂತಂದ್ರೆ ಈ ಒಂದು ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತೆ ಯಾವ್ದು ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ ಒಂಬತ್ತರಿಂದ ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತೆ ಹಂಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಅವ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಏನಾಗಿರ್ತಾರೆ ಅಂದ್ರೆ ಅಧ್ಯಕ್ಷ ಆಗಿರ್ತಾರೆ ಅಂತ ಹೇಳಿದ್ದೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಇಂದಿರಾ ಆಗಿರ್ತಾರೆ ಸೊ ಇಂದಿರಾ ಗಾಂಧಿ ಅವ್ರ ಏನಾಗಿರ್ತಾರೆ ಅಂತಂದ್ರ ಅಧ್ಯಕ್ಷ ಆಗಿರ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಅಂತ ಹೇಳ್ತೀವಿ ಇಬ್ರು ಉಪಾಧ್ಯಕ್ಷ ಆಗಿರ್ತಾರೆ ಒಬ್ರು ಯಾರು ಅಂತಂದ್ರ ಈ ಒಂದು ಸಿ ಸುಬ್ರಹ್ಮಣ್ಯಂ ಅಂತ ಹೇಳ್ತೇವೆ ಒಬ್ರು ಯಾರು ಅಂತಂದ್ರ ಸಿ ಸುಬ್ರಹ್ಮಣ್ಯಂ ಸೊ ಸುಬ್ರಹ್ಮಣ್ಯಂ ಅವ್ರಾಗಿರ್ತಾರೆ ಇನ್ನೊಬ್ರು ಯಾರಾಗಿರ್ತಾರೆ ಅಂತಂದ್ರೆ ಒಬ್ರು ಸಿ ಸುಬ್ರಹ್ಮಣ್ಯಂ ಇನ್ನೊಬ್ರು ಯಾರು ಅಂತಂದ್ರೆ ಈ ಅವಧಿ ಒಳಗಡೆ ಅಶೋಕ್ ಮೆಹತಾ ಕೂಡ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉಪಾಧ್ಯಕ್ಷರಾಗಿರ್ತಾರೆ ಆಗಿರ್ತಾರೆ ಇದೇ ಅಶೋಕ್ ಮೆಹತಾ ಅವ್ರ ಏನಾಗಿರ್ತಾರೆ ಅಂತಂದ್ರೆ ಈ ಅವಧಿಯಲ್ಲಿ ಕೂಡ ಉಪಾಧ್ಯಕ್ಷರಾಗಿರ್ತಾರೆ ಆಗಿರ್ತಾರೆ ಯಾರು ಅಂತಂದ್ರ ಅಶೋಕ್ ಮೆಹತಾ ಅಂತ ಹೇಳ್ತೇವೆ ಹಾಗಾದ್ರೆ ಯಾರ್ ಮಾದರಿ ಆಗಿತ್ತು ಯಾರ್ ಮಾದರಿದಾಗಿರ್ತತಿ ಅಂದ್ರ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾರ್ ಮಾದರಿ ಆಗಿತ್ತು ಅಂತಾರ ಹೆರಾಡ್ ಡೋಮರ್ ಮಾದರಿದಾಗಿರತ್ತೆ ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಹೆರಾಡ್ ಡೋಮರ್ ಮಾದರಿಯದಾಗಿರತ್ತೆ ಅದೇ ರೀತಿ ಎರಡನೇ ಪಂಚವಾರ್ಷಿಕ ಯೋಜನೆ ಏನಾಗಿತ್ತು ಅಂದ್ರೆ ಪಿ ಸಿ ಮಹಲೋಬೀಸ್ ಯೋಜನೆದಾಗಿತ್ತು ಮೂರನೇ ಪಂಚವಾರ್ಷಿಕ ಯೋಜನೆ ಡಿ ಆರ್ ಗಾಡ್ಗಿಳ್ ಮಾದರಿದಾಗಿತ್ತು ಅದೇ ರೀತಿ ಈ ಒಂದು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಯಾರ್ ಮಾದರಿದಾಗಿರ್ತತಿ ಅಂತಂದ್ರೆ ಡಿ ಆರ್ ಗಾಡ್ಗಿಳ್ ಮಾದರಿ ಯಾವುದು ಯಾವ್ದು ಅಂತಂದ್ರ ಡಿ ಆರ್ ಗಾಡ್ಗಿಳ್ ಮಾದರಿ ಅಂತ ಹೇಳ್ತೀವಿ ಸೊ ಡಿ ಆರ್ ಗಾಡ್ಗೇಳ್ ಮಾದರಿ ಇದಾಗಿರುತ್ತೆ ಅದ ನಂತರ ಈ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿತ್ತು ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ್ದಕ್ ಆದ್ಯತೆ ಕೊಟ್ಟಿತ್ತು ಅಂತಂದ್ರೆ ನಮ್ಗೆ ಗೊತ್ತೆಲ್ಲರೂ ಕೃಷಿ ಮತ್ತು ನೀರಾವರಿ ಅಂದ್ರೆ ಪ್ರಾಥಮಿಕ ವಲಯಕ್ಕೆ ಆದ್ಯತೆಯನ್ನು ಕೊಟ್ಟಿರುತ್ತೆ ಎರಡನೆಯ ಪಂಚವಾರ್ಷಿಕ ಯೋಜನೆ ಯಾವ್ದಕ್ಕ ಆದ್ಯತೆಯನ್ನು ಕೊಟ್ಟಿತ್ತು ಅಂತಂದ್ರೆ ಕೈಗಾರಿಕೆಗೆ ಆದ್ಯತೆ ಕೊಟ್ಟಿತ್ತು ಅಂದ್ರೆ ದ್ವಿತೀಯ ವಲಯಕ್ಕೆ ಆದ್ಯತೆ ಕೊಟ್ಟಿರುತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆ ಸೇವಾ ವಲಯ ಮತ್ತು ಆಹಾರ ಉತ್ಪಾದನೆಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿತ್ತು ಹಾಗಾಗಿ ಈ ಒಂದು ತೃತೀಯ ವಲಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿತ್ತು ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ನಾಲ್ಕನೆಯ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿತ್ತು ಅಂತಂದ್ರೆ ಕುಸಿದು ಭಾರತವನ್ನ ಆರ್ಥಿಕವಾಗಿ ಹಿಂಜರಿಕೆಯನ್ನು ಅನುಭವಿಸಿರ್ತಕ್ಕಂಥ ಭಾರತವನ್ನ ಹೆಂಗಾದ್ರೂ ಮಾಡಿ ಮತ್ತೆ ನಾವೇನ್ ಮಾಡ್ಬೇಕು ಅಂದ್ರೆ ಬೆಳೆಸ್ಬೇಕು ಆರ್ಥಿಕವಾಗಿ ಸಬಲತೆಯನ್ನ ಕಾಣ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಆರ್ಥಿಕವಾಗಿ ಸಬಲತೆಯನ್ನ ಕಾಣ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸ್ವಾವಲಂಬಿ ಭಾರತದ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಸ್ವಾವಲಂಬಿ ಭಾರತ ಅಂತ ಹೇಳ್ತೀವಿ ಈ ಸ್ವಾವಲಂಬಿ ಭಾರತವನ್ನ ನಿರ್ಮಾಣ ಮಾಡ್ಬೇಕು ಅಂತಕ್ಕಂತ ಒಂದ್ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ ಸೊ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರಾಗಿರ್ತಾರೆ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಸಿ ಸುಬ್ರಹ್ಮಣ್ಯಂ ಅವ್ರು ಇರ್ತಾರೆ ಜೊತೆಗೆ ಯಾರು ಅಂತಾರೆ ಅಶೋಕ್ ಮೆಹ್ತಾ ಅವರು ಇರ್ತಾರೆ ಸೊ ಮಾದರಿ ಯಾರ್ದಾಗಿರ್ತತಿ ಅಂತಂದ್ರೆ ಡಿ ಆರ್ ಗಾಡ್ಗಿಳ್ ಮಾದರಿ ಜೊತೆಗೆ ಆದ್ಯತೆ ಏನಾಗಿರತ್ತೆ ಅಂತಾರ ಸ್ವಾವಲಂಬಿ ಭಾರತದ ನಿರ್ಮಾಣ ಆಗಿರತ್ತೆ ಅಂದ್ರೆ ಭಾರತವನ್ನ ಆರ್ಥಿಕವಾಗಿ ಸಬಲತೆಗೊಳಿಸಬೇಕು ಆರ್ಥಿಕವಾಗಿ ಮತ್ತೆ ಭಾರತವನ್ನ ಸ್ಟ್ರಾಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಯಾರಿಟಿಯನ್ನ ಇಟ್ಕೊಳ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆ ಹಾಕೊಂಡಿರ್ತಕ್ಕಂತಹ ಪ್ರಮುಖ ಅಂಶಗಳು ಏನೇನಿದಾವೆ ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ಸೊ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಅಂಶಗಳನ್ನ ಹಾಕೊಳ್ತಾರೆ ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ಈ ಪಂಚವಾರ್ಷಿಕ ಯೋಜನೆ ಹಾಕೊಂಡಿರ್ತಕ್ಕಂತ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಏನು ನೋಡ್ತೀವಿ ಅಂತಂದ್ರ ಮೊದಲನೇದಾಗಿ ಸ್ಟಾರ್ಟ್ ಆಗೋದ್ ಹತ್ತೊಂಬತ್ತರ ಅರವತ್ತೊಂಬತ್ ಆಗಿರೋದ್ರಿಂದ ಹತ್ತೊಂಬತ್ ನೂರ ಅರವತ್ತೊಂಬತ್ತರೊಳಗಡೆ ಇಂದಿರಾ ಗಾಂಧಿ ಏನ್ ಮಾಡ್ತಾರೆ ಅಂತಂದ್ರೆ ಹೆಂಗಾದ್ರು ಮಾಡಿ ಭಾರತವನ್ನ ಆರ್ಥಿಕವಾಗಿ ಬಳಸಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಅದೇ ಯಾವ್ದು ಅಂತಂದ್ರೆ ಹತ್ತೊಂಬತ್ ನೂರ ಜುಲೈ ಹತ್ತೊಂಬತ್ತಕ್ಕೆ ಇಂದಿರಾ ಗಾಂಧಿ ಅವ್ರು ಮಾಡಿರ್ತಕ್ಕಂಥದ್ದು ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣವನ್ನ ಮಾಡ್ತಾರೆ ಇಂದಿರಾ ಗಾಂಧಿ ಏನ್ ಮಾಡ್ತಾರೆ ಅಂತಂದ್ರೆ ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡ್ತಾರೆ ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣಗೊಂಡಿದೆ ಯಾವಾಗ ಅಂತಂದ್ರೆ ಈ ಒಂದು ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಯಾವ್ದು ಒಳಗಡೆ ಆರ್ಥಿಕವಾಗಿ ಲಾಸ್ ಆಗಿರ್ತಕ್ಕಂತ ಭಾರತವನ್ನ ಸುಮಾರು ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆರ್ಥಿಕವಾಗಿ ಸಫಲತೆಗೊಳ್ತಾರೆ ಹಾಗಾದ್ರೆ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂತಂದಾಗ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಎಲ್ಲಾ ಬ್ಯಾಂಕ್ಗಳು ಎಂಥ ಅಂತಂದ್ರೆ ಐವತ್ತು ಕೋಟಿಗಿಂತ ಹೆಚ್ಚಿನ ಬಂಡವಾಳ ಹೊಂದಿರತಕ್ಕಂತಹ ಬ್ಯಾಂಕುಗಳಾಗಿರ್ತವೆ ಐವತ್ತು ಕೋಟಿಗಿಂತ ಹೆಚ್ಚಿನ ಬಂಡವಾಳ ಹೊಂದಿರತಕ್ಕಂತಹ ಸುಮಾರು ಹದಿನಾಲ್ಕು ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸ್ತಾರೆ ಎಷ್ಟು ಬ್ಯಾಂಕು ಅಂತಂದ್ರೆ ಈ ಒಂದು ಹದಿನಾಲ್ಕು ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸ್ತಾರೆ ಸೊ ಅದ್ರ ಜುಲೈ ಹತ್ತೊಂಬತ್ತು ಹತ್ತೊಂಬತ್ತರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಳ್ತವೆ ಈ ಅವಧಿ ಒಳಗಡೆ ಇದ್ದಿರ್ತಕ್ಕಂತಹ ಗವರ್ನರ್ ಯಾರಾಗಿರ್ತಾರೆ ಅಂತಂದ್ರೆ ಎಲ್ ಕೆ ಝಾ ಅವ್ರು ಗವರ್ನರ್ ಆಗಿರ್ತಾರೆ ಯಾರು ಗವರ್ನರ್ ಆಗಿರ್ತಾರೆ ಅಂತಂದ್ರೆ ಎಲ್ ಕೆ ಝಾ ಗವರ್ನರ್ ಆಗಿರ್ತಾರೆ ಅವ್ರ ನೇತೃತ್ವದ ಒಳಗಡೆ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚಿನ ಬಂಡವಾಳ ಹೊಂದಿರತಕ್ಕಂತಹ ಹದಿನಾಲ್ಕು ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತಾರೆ ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಸೊ ಆ ಸಮಯದೊಳಗಡೆ ಐವತ್ತು ಕೋಟಿಗಿಂತ ಹೆಚ್ಚಿನ ಬಂಡವಾಳ ಹೊಂದಿರತಕ್ಕಂತ ಬ್ಯಾಂಕ್ಗಳ ಸಂಖ್ಯೆ ಹದಿನಾಲ್ಕು ಆಗಿರೋದ್ರಿಂದ ಅದಕ್ಕೇನ ಹೆಸರು ಬರುತ್ತೆ ಅಂದ್ರೆ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂತ ಕರೀತು ಹಂಗಾದ್ರೆ ಈ ಅವಧಿಯೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಹದಿನಾಲ್ಕು ಬ್ಯಾಂಕ್ ರಾಷ್ಟ್ರೀಕರಣ ಹೊಂದಿರತಕ್ಕಂಥ ಬ್ಯಾಂಕ್ ಯಾವ ಯಾವ್ಯಾವ ಆಗಿದ್ದು ಅಂದ್ರೆ ಅಲಹಾಬಾದ್ ಬ್ಯಾಂಕ್ ಆಗಿರ್ಬಹುದು ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಆಗಿರ್ಬಹುದು ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬಹುದು ಅದಾದಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬಹುದು ಕೆನರಾ ಬ್ಯಾಂಕ್ ಆಗಿರ್ಬಹುದು ದೇನಾ ಬ್ಯಾಂಕ್ ಆಗಿರ್ಬಹುದು ಇಂಡಿಯನ್ ಬ್ಯಾಂಕು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆಗಿರ್ಬಹುದು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಯುಕೋ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಸೊ ಟೋಟಲ್ ಎಷ್ಟು ಅಂತಾರೆ ಹದಿನಾಲ್ಕು ಬ್ಯಾಂಕ್ಗಳು ಏನಾಗಿರ್ತಾವ ಅಂದ್ರೆ ಇದು ಯಾವಾಗ ನಡೆದ್ದು ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರೊಳಗಡೆ ನಡೆದಿರ್ತಕ್ಕಂಥದ್ದು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅವಧಿ ಒಳಗಡೆ ಅದಾದ ನಂತರ ಇದೇ ಹತ್ತೊಂಬತ್ ನೂರ ಅರವತ್ತೊಂಬತ್ತರೊಳಗಡೆ ಏನಾಗುತ್ತೆ ಅಂದ್ರೆ ಇದೇ ಹತ್ತೊಂಬತ್ ನೂರ ಮಹಾರಾಷ್ಟ್ರದ ಥಾರಾಪುರ್ ದಲ್ಲಿ ಅಣು ಅಣು ವಿದ್ಯುತ್ ಸ್ಥಾವರವನ್ನ ಸ್ಥಾಪನೆ ಮಾಡ್ಲಾಗತ್ತ ಮಹಾರಾಷ್ಟ್ರದ ತಾರಾಪುರ್ ಅಂತ ಹೇಳ್ತೀವಿ ಮಹಾರಾಷ್ಟ್ರದ ತಾರಾಪುರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಮಹಾರಾಷ್ಟ್ರದ ತಾರಾಪುರ ವಿದ್ಯುತ್ ಸ್ಥಾವರ ಸ್ಥಾಪನೆ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳ್ತೀವಿ ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದ ತಾರಾಪುರ ಅಣು ವಿದ್ಯುತ್ ಸ್ಥಾವರವನ್ನ ಏನ್ ಮಾಡ್ತಾರೆ ಅಂತ ಸ್ಥಾಪನೆ ಮಾಡ್ಲಾಗತ್ತೆ ಎಷ್ಟೊಳಗಡೆ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಇದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಆಗಿತ್ತು ಅಂತಂದ್ರೆ ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಉದ್ದೇಶ ಆಗಿರುತ್ತೆ ಸೊ ಇದ್ರ ಜೊತೆಗೆ ನಮ್ಮ ಭಾರತದೊಳಗಡೆ ಸ್ಪೆಷಲಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರೊಳಗಡೆ ಈ ಒಂದು ಸಹಕಾರಿ ಬ್ಯಾಂಕ್ಗಳಂತ ಏನಿರ್ತಾವ ಹೌದಾ ಸಹಕಾರಿ ಬ್ಯಾಂಕ್ಗಳು ಅಂತಂದ್ರೆ ಮುಖ್ಯವಾಗಿ ನಾವು ಯಾವ್ದು ಹೇಳ್ತೀವಿ ಅಂತಂದ್ರೆ ಡಿ ಸಿ ಸಿ ಅಂತ ಹೇಳ್ತೀವಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಏನಿರ್ತಾವೆ ಅಂತ ಡಿಸಿಸಿ ಬ್ಯಾಂಕುಗಳ ಮೇಲ್ಗಡೆ ಮೇಲ್ವಿಚಾರಣೆ ಮಾಡಾಕ್ ಅಂತಾನೆ ಡಿಸಿಸಿ ಬ್ಯಾಂಕುಗಳ ಮೇಲ್ಗಡೆ ಮೇಲ್ವಿಚಾರಣೆ ಮಾಡಕ್ಕಂತಾನೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಡಿಸಿಸಿ ಬ್ಯಾಂಕುಗಳ ಅಥವಾ ಜಿಲ್ಲಾ ಪರಿಷತ್ತು ಅಂತ ಏನ್ ಕರಿತೀವೋ ಅವುಗಳನ್ನ ಮೇಲ್ವಿಚಾರಣೆ ಮಾಡ್ಬೇಕು ಅಂತಕ್ಕಂತಹ ಉದ್ದೇಶದಿಂದನೇ ಮೇಲ್ವಿಚಾರಣೆ ಮಾಡ್ಬೇಕು ಅಂತಕ್ಕಂತಹ ಉದ್ದೇಶದಿಂದನೇ ಲೀಡ್ ಬ್ಯಾಂಕ್ ಅಂತ ಹೇಳ್ತೀವಿ ಸೊ ಈ ಲೀಡ್ ಬ್ಯಾಂಕ್ ಅಂತಕ್ಕಂತಹ ಬ್ಯಾಂಕ್ ಅನ್ನ ಎಷ್ಟೊಳಗಡೆ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ ಸ್ಥಾಪನೆ ಮಾಡ್ತಾರೆ ಲೀಡ್ ಬ್ಯಾಂಕ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಡಿ ಸಿ ಬ್ಯಾಂಕ್ಗಳ ಮೇಲ್ಗಡೆ ಮೇಲ್ವಿಚಾರಣೆ ಮಾಡಕ್ಕಂತಾನೆ ಲೀಡ್ ಬ್ಯಾಂಕ್ ಅಂತಕ್ಕಂತಹ ಬ್ಯಾಂಕ್ ಅನ್ನ ಎಷ್ಟೊಳಗಡೆ ಅಂತಂದ್ರೆ ಈ ಒಂದು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಹತ್ತೊಂಬತ್ ನೂರ ಅರವತ್ ಅರವತ್ತೊಂಬತ್ತರೊಳಗಡೆ ಸ್ಟಾರ್ಟ್ ಮಾಡ್ತಾರೆ ಹಂಗಾದ್ರೆ ಇದೇ ಹತ್ತೊಂಬತ್ ನೂರ ಅರವತ್ ಒಂಬತ್ತರೊಳಗಡೆ ಇದೇ ಹತ್ತೊಂಬತ್ ನೂರ ಅರವತ್ ಅರವತ್ತೊಂಬತ್ತರೊಳಗಡೆ ಆಗಸ್ಟ್ ಹದಿನೈದರಂದು ಏನಾಗುತ್ತೆ ಅಂತಂದ್ರ ಈ ಒಂದು ಇಸ್ರೋ ಸ್ಥಾಪನೆ ಆಗತ್ತೆ ಹತ್ತೊಂಬತ್ ನೂರ ಅರವತ್ ಆಗಸ್ಟ್ ಹದಿನೈದರಂದು ಇಸ್ರೋ ಸ್ಥಾಪನೆ ಆಗತ್ತೆ ಇಸ್ರೋ ಅಂತಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ ಅಥವಾ ಭಾರತೀಯ ಈ ಒಂದು ಭಾರತೀಯ ಸಂಶೋಧನಾ ಸಂಸ್ಥೆ ಅದ ಭಾರತೀಯ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀವಿ ಸ್ಪೆಷಲಿ ಸ್ಪೇಸ್ ರಿಲೇಟೆಡ್ ಆಗಿ ಹೌದಾ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಏನ್ ಕರಿತೀವಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಅದೇ ರೀತಿ ಸುಮಾರು ತಮ್ಮದೇ ಆಗಿರ್ತಕ್ಕಂಥ ದೇಶದೊಳಗಡೆ ಸಾಕಷ್ಟು ರಿಸರ್ಚ್ ಸೆಂಟರ್ ಗಳು ಇದಾವೆ ಸ್ಪೇಸ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಭಾರತದ ಯಾವುದು ಅಂತ ಇಸ್ರೋ ಅದೇ ರೀತಿ ಅಮೆರಿಕಾದ ಯಾವ್ದಿದೆ ಅಂತಂದ್ರೆ ನಾಸಾ ಅಂತ ಇದೆ ಅದ ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ಏಜೆನ್ಸಿ ಅಂತ ಹೇಳ್ತೀವಿ ಅಥವಾ ನಾಸಾ ಅಂತ ಕರಿತೀವಿ ಸೊ ಅದೇ ರೀತಿ ಯಾವ್ದು ಅಂದ್ರೆ ಜಪಾನ್ ಅಂತ ಅಂತಿದೆ ಜಪಾನ್ ಎಕ್ಸ್ಪ್ಲೋರಟೇಷನ್ ಅಂತ ಹೇಳ್ತೀವಿ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರಟೇಷನ್ ಅಂತ ಹೇಳ್ತೀವಿ ಜಾಗಝಾ ಅಂತ ನೋಡ್ತೀವಿ ರಷ್ಯಾ ಯಾವ್ದಿದೆ ಅಂದ್ರೆ ಅಂತ ಇದೆ ಅದೇ ರೀತಿ ನಮ್ಮ ಭಾರತದ ಯಾವ್ದು ಅಂದ್ರೆ ಇಸ್ರೋ ಅಂತ ಇದೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸೊ ಈ ಇಸ್ರೋ ಸ್ಥಾಪನೆ ಆಗಿದೆ ಅಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರೊಳಗಡೆ ಇಸ್ರೋ ಸ್ಥಾಪನೆ ಆಗುತ್ತೆ ಹಂಗಾದ್ರೆ ಈ ಇಸ್ರೋದ ಕೇಂದ್ರ ಕಚೇರಿ ಎಲ್ಲೈತಿ ಅಂತಂದ್ರೆ ಬೆಂಗಳೂರು ಒಳಗಡೆ ಕೇಂದ್ರ ಕಚೇರಿ ಇದೆ ಇಸ್ರೋದ ಕೇಂದ್ರ ಕಚೇರಿ ಅಂತಂದ್ರ ಬೆಂಗಳೂರು ಒಳಗಡೆ ಇಸ್ರೋದ ಕೇಂದ್ರ ಕಚೇರಿ ಇದೆ ಪ್ರೆಸೆಂಟ್ ಹೆಡ್ ಯಾರಿದ್ದಾರೆ ಅಂತಂದ್ರ ಎಸ್ ಸೋಮಣ್ಣಾಥ್ ಅವರು ಮುಖ್ಯಸ್ಥರಾಗಿದ್ದಾರೆ ಎಸ್ ಸೋಮನಾಥ್ ಅವ್ರು ಏನಾಗಿದ್ದಾರೆ ಅಂತಾರ ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ ಸೊ ಎಸ್ ಸೋಮನಾಥ್ ಅವ್ರ ಏನಿದ್ದಾರೆ ಅಂತಾರ ಪ್ರಸ್ತುತ ಇಸ್ರೋದ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಇಸ್ರೋ ಸ್ಥಾಪನೆ ಆಗಿದ್ದು ಕೂಡ ಎಷ್ಟನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಒಳಗಡೆ ಅಂತಂದ್ರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಒಳಗಡೆ ಇದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರೊಳಗಡೆ ನಮ್ಮ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತ ಒಂದು ಪರಿಸರ ಸಮ್ಮೇಳನದಲ್ಲಿ ಭಾಗಿಯಾಗತ್ತೆ ಅದ ಯಾವುದು ಅಂತಂದ್ರ ವಿಶ್ವ ಮಾನವ ಪರಿಸರ ಸಮ್ಮೇಳನ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ವಿಶ್ವ ಮಾನವ ಪರಿಸರ ಸಮ್ಮೇಳನ ಈ ವಿಶ್ವ ಮಾನವ ಪರಿಸರ ಸಮ್ಮೇಳನದಲ್ಲಿ ಏನಾಗತ್ತೆ ಅಂತಂದ್ರ ನಮ್ಮ ಭಾರತ ಭಾಗಿಯಾಗತ್ತೆ ವಿಶ್ವ ಮಾನವ ಪರಿಸರ ಸಮಾವೇಶ ಅಂತ ಕರಿತೀವಿ ಇದು ಎಲ್ಲಿ ನಡೆದಿರುತ್ತೆ ಅಂತಂದ್ರೆ ಸ್ವಿಡನ್ನಿನ ಸ್ಟಾಕ್ ಹೋಮ್ ಒಳಗಡೆ ನಡೆಯುತ್ತೆ ಎಲ್ಲಿ ಅಂತಂದ್ರೆ ಸ್ವಿಡನ್ನಿನ ಸ್ಟಾಕ್ ಹೋಮ್ ಅಂತ ಹೇಳ್ತೀವಿ ಈ ಸ್ವಿಡನ್ನಿನ ಸ್ಟಾಕ್ ಹೋಮ್ ಒಳದೊಳಗಡೆ ಅಂದ್ರೆ ಪರಿಸರ ಸಂಬಂಧ ಪಟ್ಟಂಗೆ ಒಂದು ಸಮಾವೇಶ ನಡೆದಿರುತ್ತೆ ಅದೇ ಯಾವುದು ಅಂತಾರ ವಿಶ್ವ ಮಾನವ ಪರಿಸರ ಸಮಾವೇಶದಲ್ಲಿ ನಮ್ಮ ಭಾರತ ಕೂಡ ಏನಾಗುತ್ತೆ ಅಂತರ ಪಾಲ್ಗೊಳ್ಳುತ್ತೆ ಎಷ್ಟೊಳಗಡೆ ಅಂತಾರ ಹತ್ತೊಂಬತ್ ನೂರ ಎಪ್ಪತ್ತೊಂದರೊಳಗಡೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಎಪ್ಪತ್ತೊಂದು ಎಪ್ಪತ್ತೆರಡರೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತೊಂದು ಎಪ್ಪತ್ತೆರಡರೊಳಗಡೆ ಪಾಕಿಸ್ತಾನ್ ಭಾರತದ ಮೇಲ್ಗಡೆ ಏನ್ ಮಾಡತ್ತೆ ಅಂತಂದ್ರೆ ದಾಳಿ ಮಾಡತ್ತೆ ಮೊದ ಯಾವ್ದು ಅಂತಾರೆ ಪಾಕಿಸ್ತಾನ್ ಭಾರತದ ಮೇಲ್ಗಡೆ ದಾಳಿ ಪಾಕಿಸ್ತಾನ್ ಭಾರತದ ಮೇಲ್ಗಡೆ ದಾಳಿ ಮಾಡತ್ತ ಸೊ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ಯುದ್ಧ ಆಗುತ್ತೆ ಪಾಕಿಸ್ತಾನ್ ಭಾರತ ಮೇಲ್ಗಡೆ ದಾಳಿ ಮಾಡುತ್ತೆ ಸೊ ಈ ದಾಳಿ ಕೊನೆಗೆ ಯಾವ ಒಪ್ಪಂದದ ಎಂಡ್ ಆಗುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಶಿಮ್ಲಾ ಒಪ್ಪಂದದೊಂದಿಗೆ ಎಂಡಾಗತ್ತೆ ಯಾವ ಒಪ್ಪಂದ ಅಂತಂದ್ರೆ ಶಿಮ್ಲಾ ಒಪ್ಪಂದದೊಂದಿಗೆ ಎಂಡಾಗತ್ತೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಭಾರತ ಮೇಲ್ಗಡೆ ದಾಳಿ ಮಾಡುತ್ತೆ ಈ ದಾಳಿ ಅಥವಾ ಈ ಯುದ್ಧದ ಎರಡು ದೇಶಗಳ ನಡುವೆ ಇರತಕ್ಕಂತ ಯುದ್ಧವನ್ನ ಅಥವಾ ಆ ಯುದ್ಧದಲ್ಲಿ ಏನಾಗ್ತತಿ ಅಂತಂದ್ರೆ ಈ ಶಿಮ್ಲಾ ಒಪ್ಪಂದ ಅಂತಕ್ಕಂತ ಒಪ್ಪಂದ ಆಗತ್ತೆ ಈ ಒಪ್ಪಂದ ಎರಡ್ ಹತ್ತೊಂಬತ್ ನೂರ ಎಪ್ಪತ್ತೆರಡರಗಡೆ ಶಿಮ್ಲಾ ಒಪ್ಪಂದ ಆಗತ್ತೆ ಈ ಒಪ್ಪಂದ ಯಾರ್ಯಾರ ಮಧ್ಯ ಆಗತ್ತೆ ಅಂತಂದ್ರೆ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತಹ ಇಂದಿರಾ ಗಾಂಧಿ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತಹ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಗಿರ್ತಕ್ಕಂತಹ ಜುಲ್ಪಿಕರ್ ಅಲಿ ಬುಟ್ಟೋ ಅಂತ ಹೇಳ್ತೇವೆ ಯಾರು ಅಂತಂದ್ರೆ ಜುಲ್ಪಿಕರ್ ಅಲಿ ಬುಟ್ಟೋ ಜುಲ್ಪಿಕರ್ ಅಲಿ ಬುಟ್ಟೋ ಅವ್ರ ಮಧ್ಯ ಏನಾಗುತ್ತೆ ಅಂತಂದ್ರೆ ಈ ಒಂದು ಶಿಮ್ಲಾ ಒಪ್ಪಂದ ನಡೆಯುತ್ತೆ ಹತ್ತೊಂಬತ್ತರ ಎಪ್ಪತ್ತೊಂದು ಎಪ್ಪತ್ತೆರಡು ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಭಾರತದ ಮೇಲ್ಗಡೆ ದಾಳಿ ಮಾಡುತ್ತೆ ಈ ದಾಳಿ ಯಾವ ಎಂಡ್ ಆಗುತ್ತೆ ಅಂದ್ರೆ ಶಿಮ್ಲಾ ಒಪ್ಪಂದದಿಂದ ಎಂಡಾಗತ್ತೆ ಈ ಒಪ್ಪಂದ ಯಾರ್ಯಾರ ಮಧ್ಯ ನಡೆಯುತ್ತೆ ಅಂತಂದ್ರೆ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಗಿರ್ತಕ್ಕಂತ ಜುಲ್ಪಿಕರ್ ಅಲಿ ಭುಟ್ ಅವ್ರ ಮಧ್ಯೆ ನಡೆಯುತ್ತೆ ಸೊ ಇಲ್ಲಿಗೆ ಏನಾಗುತ್ತೆ ಅಂದ್ರೆ ಈ ಯುದ್ಧ ಸಮಾಪ್ತಿ ಆಗುತ್ತೆ ಬಟ್ ಈ ಅವಧಿಯೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರೊಳಗಡೆ ಏನಾಗುತ್ತೆ ಅಂತರ ಈ ಒಂದು ಯುದ್ಧದ ನಂತರ ಬಾಂಗ್ಲಾದೇಶ ಈ ಯುದ್ಧದಲ್ಲಿ ಬಾಂಗ್ಲಾದೇಶ ಏನಾಗತ್ತೆ ಅಂತರ ವಿಮೋಚನೆ ಆಗುತ್ತೆ ಹತ್ತೊಂಬತ್ ನೂರ ಎಪ್ಪತ್ತೊಂದರೊಳಗಡೆ ಬಾಂಗ್ಲಾದೇಶ ಈ ಯುದ್ಧದ ಸನ್ನಿವೇಶದೊಳಗಡೆ ಬಾಂಗ್ಲಾದೇಶ ವಿಮುಕ್ತಿಗೊಳ್ಳುತ್ತೆ ಸೊ ಇದಾದ ನಂತರ ಇದು ಕೂಡ ಯೋಜನೆ ಫೇಲ್ಯೂರ್ ಆಗಿದೆ ಯಾಕಂದ್ರೆ ಇದು ಸಂದವ ಸಮಯದಲ್ಲಿ ಬಹಳಷ್ಟು ಏನಾಗುತ್ತೆ ಅಂದ್ರೆ ಯುದ್ಧಗಳ ಸನ್ನಿವೇಶ ನಡೆದಿರೋದ್ರಿಂದ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಬಹಳ ಗಂಭೀರವಾಗಿರ್ತಕ್ಕಂಥ ಯುದ್ಧ ನಡೆದಿರೋದ್ರಿಂದ ಇದು ಕೂಡ ಏನಾಗುತ್ತೆ ಅಂದ್ರೆ ನಮಗೆ ಲಾಸ್ ಉಂಟು ಮಾಡುತ್ತೆ ಅದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರೊಳಗಡೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಗಣತಿಯನ್ನ ಆರಂಭ ಮಾಡ್ಲಾಗತ್ತೆ ಅಂದ್ರೆ ಕೃಷಿ ಕ್ಷೇತ್ರ ಎಷ್ಟಿದೆ ಯಾವ್ಯಾವ ಕೃಷಿ ಕ್ಷೇತ್ರದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಿದ್ದಾರೆ ಅಥವಾ ಎಷ್ಟು ಕೃಷಿ ಭೂಮಿ ಇನ್ವಾಲ್ವ್ ಆಗಿದೆ ಎಷ್ಟು ರೈತರು ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಕಂತಾನೆ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರ ಈಗ ಹೆಂಗ್ ಪ್ರ ಈಗ ಹೆಂಗ್ ಪ್ರತಿ ಹತ್ತು ಸತಿ ಜನಗಣತಿ ನಡೆಯುತ್ತೋ ಅದೇ ರೀತಿ ಏನ್ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ತರ ನೂರ ಎಪ್ಪತ್ತೊಂದರಲ್ಲಿ ಫಸ್ಟ್ ಟೈಮ್ ಕೃಷಿ ಗಣತಿಯನ್ನ ಸ್ಟಾರ್ಟ್ ಮಾಡ್ತಾರೆ ಇದಾದ ನಂತರ ಇದೇ ಪಂಚವಾರ್ಷಿಕ ಯೋಜನೆಯ ಅವಧಿ ಒಳಗಡೆ ಇದೇ ಪಂಚವಾರ್ಷಿಕ ಯೋಜನೆಯ ಅವಧಿ ಒಳಗಡೆ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರೊಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಜೌಗು ಭೂಮಿಯನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ರಾಮ್ಸಾರ್ ಒಪ್ಪಂದಗಳು ನಡೀತವೆ ಎಲ್ಲಿ ಅಂತಂದ್ರ ಈ ಒಂದು ರಾಮ್ಸಾರ್ ಒಪ್ಪಂದಗಳು ನಡೀತವೆ ಎಲ್ಲಿ ಅಂತಂದ್ರೆ ಇರಾನಿನ ರಾಮ್ಸಾರ್ ಅಂತಕ್ಕಂತ ಪ್ಲೇಸ್ ಒಳಗಡೆ ಇರಾನಿ ಅಹ್ ಇರಾನಿನ ಇರಾನಿನ ರಾಮ್ಸರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಾರೆ ರಾಮ್ಸರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಹೌದಾ ಇರಾನ್ ದೇಶದಲ್ಲಿ ಬರ್ತಕ್ಕಂಥ ಸ್ಪೆಷಲಿ ಯಾವ ಒಂದು ತೀರದ ಭಾಗದಲ್ಲಿದೆ ಅಂತಾರೆ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿ ತೀರದ ಭಾಗದಲ್ಲಿದೆ ಈ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿ ತೀರದ ಭಾಗದೊಳಗಡೆ ಏನಾಗುತ್ತೆ ಅಂತಾರೆ ರಾಮ್ಸಾರ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಜೌಗು ಭೂಮಿಯನ್ನ ಜೌಗು ಅಂತಾರೆ ವೆಟ್ಲ್ಯಾಂಡ್ ಅಂತ ಹೇಳ್ತೀವಿ ಅತಿ ಹೆಚ್ಚು ತೇವಾಂಶ ಭರಿತವಾಗಿರ್ತಕ್ಕಂಥ ಭೂಮಿಯನ್ನ ಜೌಗು ಭೂಮಿ ಅಂತ ಕರಿತೀವಿ ಈ ಭೂಮಿಯನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ರಾಮ್ಸಾರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಾರೆ ಈ ಒಂದು ಜೌಗು ಭೂ ಜೌಗು ಒಪ್ಪಂದಗಳಾಗ್ತವೆ ಅದಕ್ಕೆ ನಾವೇನ ಕರಿತೀವಿ ಅಂದ್ರೆ ರಾಮ್ಸಾರ್ ಒಪ್ಪಂದಗಳು ಅಥವಾ ರಾಮ್ಸಾರ್ ಕನ್ವೆಕ್ಷನ್ಸ್ ಅಂತ ಕೂಡ ಕರಿತೀವಿ ಸೊ ಈ ಒಪ್ಪಂದಗಳು ಏನಾಗ್ತವು ಅಂತಂದ್ರೆ ಯಾವ ದಿನದ ನಡೀತವೆ ಅಂದ್ರೆ ಫೆಬ್ರವರಿ ಎರಡು ಇದನ್ನ ನಮ್ಮ ಯೋಜನೆ ಕನ್ಸಿಡರ್ ಮಾಡ್ತೀರಿ ಅನ್ನೋದಾದ್ರೆ ಯಾಕೆ ಅಂದ್ರೆ ಅದ್ ಭಾರತ ಕೂಡ ಏನಾಗುತ್ತೆ ಅಂದ್ರೆ ಸಹಿ ಹಾಕಿರತ್ತೆ ಈ ಒಪ್ಪಂದಗಳಿಗೆ ಭಾರತ ಕೂಡ ಸಹಿ ಹಾಕ್ಬಿಟ್ಟು ನಮ್ಮ ದೇಶದಲ್ಲಿ ಇರತಕ್ಕಂತ ಜೋಗು ಭೂಮಿಯನ್ನ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಪ್ಪಂದ ಮಾಡ್ಕೊಳತ್ತೆ ಸೊ ಹಾಗಾಗಿ ಈ ಒಂದು ಒಪ್ಪಂದ ನಡೆದಿರ್ತಕ್ಕಂಥ ದಿನ ಇವತ್ತು ಅಂದ್ರ ಫೆಬ್ರವರಿ ಎರಡು ಆದ್ರಿಂದ ಫೆಬ್ರವರಿ ಎರಡನ್ನ ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರೆ ವರ್ಲ್ಡ್ ವೆಟ್ ಡೇ ವಿಶ್ವ ಜೌಗು ದಿನ ಅಂತ ಆಚರಣೆ ಮಾಡ್ತೀವಿ ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರೆ ವಿಶ್ವ ಜೌಗು ದಿನ ಅಥವಾ ವಿಶ್ವ ಈ ಒಂದು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತೀವಿ ಹಾಗಾದ್ರೆ ಮೊನ್ನೆ ರೀಸೆಂಟ್ ಆಗಿ ಐದು ಜೋಗು ತಾನಗಳನ್ನ ಆಡ್ ಮಾಡಿ ಟೋಟಲ್ ಎಷ್ಟಾಗಿದಾವ ಭಾರತ ಒಳಗಡೆ ಅಂದ್ರೆ ಆಗಿದಾವೆ ಅದ ಸೊ ಟೋಟಲ್ ನಮ್ಮ ಭಾರತ ಒಳಗಡೆ ಎಷ್ಟಾಗಿದಾವ ಅಂದ್ರೆ ಎಂಬತ್ ರಾಮಸರ್ ತಾಣಗಳಾಗಿದಾವೆ ಕರ್ನಾಟಕದ ಒಟ್ಟು ರಾಮಸರ್ ತಾಣಗಳ ಸಂಖ್ಯೆ ಒಂದೇ ಆಗಿತ್ತು ಬಟ್ ಮೊನ್ನೆ ನಾಲ್ಕು ಮೂರ್ ಆಡ್ ಮಾಡಿದ್ರು ಟೋಟಲ್ ಇವಾಗ ಎಷ್ಟಿದಾವ ಅಂದ್ರೆ ನಾಲ್ಕ ನಾಲ್ಕಿದಾವೆ ಹೌದಾ ಸೊ ರಂಗನತಿಟ್ಟು ಪಕ್ಷಿಧಾಮ ಆಗಿರ್ಬೋದು ಗದಗದ ಮಾಗಡಿ ಕೆರೆ ಆಗಿರ್ಬಹುದು ವಿಜಯನಗರದ ಅಂಕ ಸಮುದ್ರ ಪಕ್ಷಿಧಾಮ ಆಗಿರ್ಬೋದು ಜೊತೆಗೆ ಯಾವುದು ಒಂತರ ಈ ಉತ್ತರ ಕನ್ನಡ ಜಿಲ್ಲೆಯ ಅಗ್ನಾಶಿನಿ ನದಿ ಮುಖಜ ಭೂಮಿ ಆಗಿರ್ಬಹುದು ಸೊ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅಂತ ನಾಲ್ಕ ರಾಮ್ಸರ್ ಸೈಟ್ಸ್ ಗಳಿದಾವೆ ಭಾರತದಲ್ಲಿ ಎಷ್ಟು ಅಂತರ ಎಂಬತ್ ರಾಮ್ಸರ್ ಸೈಟ್ಸ್ ಗಳಿದಾವೆ ಪ್ರಪಂಚದಲ್ಲೇ ಅತಿ ಹೆಚ್ಚು ರಾಮ್ಸರ್ ಸೈಟ್ಸ್ ಗಳನ್ನ ಹೊಂದಿರತಕ್ಕಂತಹ ದೇಶ ಯಾವುದು ಅಂತರ ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ಅಂತ ಹೇಳ್ತೀವಿ ಸೊ ಈ ಒಂದು ರಾಮ್ಸರ್ ತಾಣಗಳು ನಡೆದದ್ ಯಾವಾಗ ಅಂತಂದ್ರೆ ಈ ಒಂದು ನಾಲ್ಕನೆಯ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗಡೆ ಅದಾದ ನಂತರ ಇದೇ ಹತ್ತೊಂಬತ್ ನೂರ ಎಪ್ಪತ್ತೆರಡರೊಳಗಡೆ ಏನಾಗುತ್ತೆ ಅಂತಂದ್ರ ಒಂದು ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ಇಂದಿರಾ ಗಾಂಧಿ ಅವರು ಉತ್ತರಾಖಂಡದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಯಾವುದು ಅಂತಂದ್ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಹೇಳ್ತೀವಿ ಸೊ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಎಷ್ಟರೊಳಗಡೆ ಜಾರಿಗೆ ತರ್ತಾರೆ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತೆರಡರೊಳಗಡೆ ಜಾರಿಗೆ ತರ್ತಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಹೇಳ್ತಿವಿ ಸೊ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಹತ್ತೊಂಬತ್ತೂರ ಎಪ್ಪತ್ತೆರಡಗಡೆ ಉತ್ತರಖಂಡದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರ್ತಕ್ಕಂತಹ ಅಥವಾ ಎಲ್ಲಾ ನ್ಯಾಷನಲ್ ಪಾರ್ಕ್ ಇರ್ತಕ್ಕಂತಹ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತಕ್ಕಂತಹ ಉದ್ದೇಶದಿಂದಾನೇ ವನ್ಯಜೀವಿ ಸಂರಕ್ಷಣಾ ಕಾಯ್ದೆನ ಜಾರಿಗೆ ತರ್ತಾರೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತೂರ ಎಪ್ಪತ್ತೆರಡರೊಳಗಡೆ ಹಂಗಾದ್ರೆ ಇದೇ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಹತ್ತೊಂಬತ್ ನೂರ ಎಪ್ಪತ್ತೆರಡರೊಳಗಡೆ ಏನಾಗುತ್ತೆ ಅಂತಂದ್ರ ಪ್ರಾಜೆಕ್ಟ್ ಲಯನ್ ಜಾರಿಗೆ ಬರುತ್ತೆ ಸಿಂಹ ಯೋಜನೆ ಅಂತಕ್ಕಂತ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಒಳಗಡೆ ಸಿಂಹ ಯೋಜನೆ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಎಪ್ಪತ್ ಏನಾಗುತ್ತೆ ಅಂತಾರ ಪ್ರಾಜೆಕ್ಟ್ ಟೈಗರ್ ಅಥವಾ ಹುಲಿ ಯೋಜನೆ ಅಂತ ಹೇಳ್ತೀವಿ ಈ ಹುಲಿ ಯೋಜನೆಯನ್ನ ಜಾರಿಗೆ ತರ್ತಾರೆ ಸಿಂಹ ಯೋಜನೆ ಜಾರಿಗೆ ಬಂದ್ ಹತ್ತೊಂಬತ್ತೂರ ಎಪ್ಪತ್ತೆರಡು ಹೌದಾ ಸೊ ಸಿಂಹ ಯೋಜನೆ ಜಾರಿಗೆ ಹತ್ತೊಂಬತ್ತೂರ ಎಪ್ಪತ್ತೆರಡು ಸೊ ಇಲ್ಲಿ ಆಗಸ್ಟ್ ಹತ್ತನ್ನ ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ಸಿಂಹಗಳ ದಿನ ಅಂತ ಆಚರಣೆ ಮಾಡ್ತೀವಿ ಸೊ ಅದಾದ ನಂತರ ಹತ್ತೊಂಬತ್ತರ ಎಪ್ಪತ್ ಮೂರಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಜೆಕ್ಟ್ ಟೈಗರ್ ಜಾರಿಗೆ ಬರುತ್ತೆ ಹುಲಿ ಯೋಜನೆ ಜಾರಿಗೆ ಬರುತ್ತೆ ಜುಲೈ ಇಪ್ಪತ್ತೊಂಬತ್ತರ ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂತಾರ ಹುಲಿ ದಿನ ಅಂತ ಆಚರಣೆ ಮಾಡ್ತೀವಿ ಸೊ ಈ ಎರಡು ಪ್ರಾಜೆಕ್ಟ್ಸ್ ಗಳನ್ನ ಅಥವಾ ಯೋಜನೆಗಳನ್ನ ಒಣ್ಣೆ ಹತ್ತೊಂಬತ್ತರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಧೀನದೊಳಗಡೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಅಂತ ಹಾಕೊಳ್ತಾರೆ ಇದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ ಮೂರೊಳಗಡೆ ನಾನು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ಆ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅತಿ ಹೆಚ್ಚು ಬರಗಾಲ ಬಿದ್ದಿರುತ್ತೆ ಮಾನ್ಸೂನ್ ಮಳೆ ಅಭಾವದಿಂದ ಬರಗಾಲ ಬಿದ್ದಿರತ್ತೆ ಅಂತ ಸೊ ಈ ಬರಗಾಲ ಬಿದ್ದಿರ್ತಕ್ಕಂಥದನ್ನ ಕಡಿಮೆ ಮಾಡ್ಕೋಬೇಕು ಅಥವಾ ಬರಗಾಲ ಬಿದ್ದಿರ್ತಕ್ಕಂಥ ಪ್ರದೇಶವನ್ನ ಮತ್ತೆ ಬೆಳೆ ಬೆಳೆಯೋಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡ್ರೌಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬಿಟ್ಟು ಯೋಜನೆಗಳನ್ನ ಹಾಕೊಳ್ತಾರೆ ಅಂದ್ರೆ ಬರಗಾಲ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತು ಬರಗಾಲ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತು ಬರಗಾಲ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಸೊ ಹೆಂಗಾದ್ರೂ ಮಾಡಿ ಬರಗಾಲ ಬಿದ್ದಿರ್ತಕ್ಕಂತ ಪ್ಲೇಸ್ ಒಳಗಡೆ ಮತ್ತೆ ಮತ್ತೆ ಏನ್ ಮಾಡ್ ತಗೋಬೇಕು ಅಂದ್ರೆ ಬೆಳೆಗಳನ್ನ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಬರಗಾಲ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ ಮೂರಲ್ಲಿ ಈ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಸೊ ಇವಿಷ್ಟು ಏನು ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆ ಹಾಕೊಂಡಿರ್ತಕ್ಕಂತಹ ಪ್ರಮುಖ ಅಂಶಗಳು ಅಂತ ಹೇಳ್ತೀವಿ ಹಾಗಾದ್ರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿತನ ಇರುತ್ತೆ ಅಂತಾರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕು ಜಾರಿಯಲ್ಲಿ ಇರುತ್ತೆ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರಾಗಿರ್ತಾರೆ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಾರೆ ಇಬ್ರು ಉಪಾಧ್ಯಕ್ಷ ಆಗಿರ್ತಾರೆ ಸಿ ಸುಬ್ರಹ್ಮಣ್ಯಂ ಮತ್ತಿನ್ನೊಬ್ರು ಯಾರು ಅಂದ್ರೆ ಅಶೋಕ್ ಮೆಹ್ತಾ ಮಾದರಿ ಏನಾಗಿರುತ್ತೆ ಅಂತ ಯಾರ್ದಾಗಿರುತ್ತೆ ಅಂದ್ರೆ ಡಿ ಆರ್ ಗಾಡ್ಗೇಳ್ ಮಾದರಿ ಇದಾಗಿರುತ್ತೆ ಸೊ ಆದ್ಯತೆ ಯಾವುದು ಅಂದ್ರೆ ಸ್ವಾವಲಂಬಿ ಭಾರತವನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದಕ್ಕೆ ಆದ್ಯತೆ ಕೊಟ್ಟಿರ್ತಾರೆ ಫಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಅರವತ್ತೊಂಬತ್ತರೊಳಗಡೆ ಜುಲೈ ಹತ್ತೊಂಬತ್ತಕ್ಕೆ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿಕೊಂಡು ನಮ್ಮ ಭಾರತದ ಆರ್ಥಿಕತೆಯನ್ನು ಏನ್ ಮಾಡ್ತಾರೆ ಅಂತಂದ್ರೆ ಸಬ್ಬ ಸಫಲತೆಯನ್ನು ಕಾಣಿಸ್ತಾ ಹೋಗ್ತಾರೆ ಸೊ ಅದಾದ ನಂತರ ಹತ್ತೊಂಬತ್ತರ ಅರವತ್ತೊಂಬತ್ತರೊಳಗಡೆ ಮಹಾರಾಷ್ಟ್ರದ ತಾರಾಪುರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಅಣುಶಕ್ತಿ ಸ್ಥಾವರವನ್ನು ಅಣುಶಕ್ತಿ ವಿದ್ಯುತ್ ಸ್ಥಾವರವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸ್ಥಾಪನೆ ಮಾಡ್ತಾರೆ ಅದಾದ ನಂತರ ಹತ್ತೊಂಬತ್ತರ ಅರವತ್ತೊಂಬತ್ತರೊಳಗಡೆ ಡಿಸಿಸಿ ಬ್ಯಾಂಕ್ಗಳ ಮೇಲ್ವಿಚಾರಣೆ ಮಾಡ್ಬೇಕು ಅಂತಾನೆ ಲೀಡ್ ಬ್ಯಾಂಕ್ ಅಥವಾ ಅಗ್ರ ಬ್ಯಾಂಕ್ ಅಂತ ಹೇಳ್ತೀವಿ ಈ ಬ್ಯಾಂಕ್ನ ಸ್ಥಾಪನೆ ಮಾಡ್ತಾರೆ ಅದಾದಂತ ಹತ್ತೊಂಬತ್ತರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದಕ್ಕೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಅಂತಕ್ಕಂತ ಸಂಸ್ಥೆಯನ್ನ ಬೆಂಗಳೂರು ಸ್ಥಾಪನೆ ಮಾಡ್ತಾರೆ ಸೊ ಈಗ ಯಾರಿದ್ದಾರೆ ಪ್ರಸ್ತುತ ಅಧ್ಯಕ್ಷರು ಅಂದ್ರೆ ಎಸ್ ಸೋಮನಾಥ್ ಅವರು ಇದ್ದಾರೆ ಜೊತೆಗೆ ಕೇಂದ್ರ ಕಚೇರಿಯಲ್ಲಿ ಇತಿ ಅಂದ್ರೆ ಬೆಂಗಳೂರಲ್ಲಿ ಇದೆ ನಂತರ ಹತ್ತೊಂಬತ್ತರ ಎಪ್ಪತ್ತೊಂದ್ರ ಒಳಗಡೆ ಇಲ್ಲಿ ಸ್ವೀಡನ್ನ ಸ್ಟಾಕ್ ಹೋಮ್ ಒಳಗಡೆ ಭಾರತ ಏನಾಗುತ್ತೆ ಅಂದ್ರೆ ಭಾರತ ಅಂದ್ರೆ ಭಾರತ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತೆ ಅದೇ ಯಾವುದು ಅಂದ್ರೆ ವಿಶ್ವ ಮಾನವ ಪರಿಸರ ಸಮಾವೇಶ ಅಂತಕ್ಕಂಥದ್ರಲ್ಲಿ ಭಾಗಿಯಾಗತ್ತೆ ಅದಾದ್ರೆ ಹತ್ತೊಂಬತ್ತರ ಎಪ್ಪತ್ತೊಂದರೊಳಗಡೆ ಪಾಕಿಸ್ತಾನ ದಾಳಿ ಮಾಡುತ್ತೆ ಭಾರತದ ಮೇಲ್ಗಡೆ ಈ ಒಂದು ದಾಳಿಯಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಯಾವ ಒಪ್ಪಂದದಿಂದ ಎಂಡ್ ಆಗುತ್ತೆ ಅಂತಂದ್ರೆ ಶಿಮ್ಲಾ ಒಪ್ಪಂದದಿಂದ ಎಂಡ್ ಆಗುತ್ತೆ ಈ ಶಿಮ್ಲಾ ಒಪ್ಪಂದ ಯಾರ್ಯಾರ ಮಧ್ಯ ನಡೆಯುತ್ತೆ ಅಂತಂದ್ರೆ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಗಿರ್ತಕ್ಕಂಥ ಜುಲ್ಫಿಕಾರ್ ಅಲಿ ಭುಟ್ ಅವ್ರ ಮಧ್ಯೆ ನಡೆಯುತ್ತೆ ಈ ಒಂದು ಯುದ್ಧದ ಸಮಯದೊಳಗಡೆ ಬಾಂಗ್ಲಾದೇಶ ಏನಾಗುತ್ತೆ ಅಂದ್ರೆ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ವಿಮುಕ್ತಿ ಆಗುತ್ತೆ ಅಂದ್ರೆ ಬಾಂಗ್ಲಾದೇಶ ಮೋಚನೆ ಆಗಿದೆ ಯಾವಾಗ ಅಂದ್ರೆ ಎಪ್ಪತ್ತೊಂದರೊಳಗಡೆ ಅದಾದ ನಂತರ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಬೇಕು ಕೃಷಿ ಗಣತಿಯನ್ನ ಮಾಡ್ಬೇಕು ಅಂತಾನೆ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಗಣತಿಯನ್ನ ಆರಂಭ ಮಾಡ್ತಾರೆ ಅದಾದ ನಂತರ ಹತ್ತೊಂಬತ್ತರ ಎಪ್ಪತ್ತೊಂದರೊಳಗಡೆ ರಾಮ್ಸರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂದ್ರೆ ಇರಾನ್ ದೇಶದಲ್ಲಿ ಕಂಡು ಬರುತ್ತೆ ಯಾವ ಸಮುದ್ರದ ಕರಾವಳಿ ತೀರ ಭಾಗದಲ್ಲಿ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಸೊ ಈ ಕರಾವಳಿ ತೀರದ ಭಾಗದಲ್ಲಿ ರಾಮ್ಸಾರ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಜೌಗು ಭೂಮಿಯನ್ನ ರಕ್ಷಣೆ ಮಾಡ್ಕೋಬೇಕು ವೆಟಲಂಗರನ್ನ ರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದಾನೆ ಆ ರಾಮಸಾರ್ ಒಪ್ಪಂದಗಳನ್ನ ನಡೆಸ್ತಾರೆ ರಾಮಸಾರ್ ಒಪ್ಪಂದಗಳು ನಡೀತವೆ ಈ ಒಪ್ಪಂದಗಳು ನಡೆದಿರ್ತಕ್ಕಂಥ ದಿನ ಇವತ್ತು ಅಂದ್ರೆ ಫೆಬ್ರವರಿ ಎರಡು ಅದ್ರಿಂದ ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ವಿಶ್ವ ಜೌಗು ದಿನ ಅಂತ ಆಚರಣೆ ಮಾಡ್ತೀವಿ ಸೊ ಅದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೆರಡು ಒಳಗಡೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಗಾಂಧಿ ಅವರು ಉತ್ತರಾಖಂಡದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಒಳಗಡೆ ಜಾರಿಗೆ ತರ್ತಾರೆ ಹಾಗಾದ್ರೆ ಇಲ್ಲಿ ಏನಾಗ್ತತಿ ಅಂದ್ರೆ ಹತ್ತೊಂಬತ್ತೂರ ಎಪ್ಪತ್ತೆರಡರೊಳಗಡೆ ಈ ಕಾಯ್ದೆ ದಿನದೊಳಗಡೆ ಸಿಂಹ ಯೋಜನೆ ಅಂತ ಹೇಳ್ಬಿಟ್ಟು ಜಾರಿಗೆ ತರ್ತಾರೆ ನಂತರ ಹತ್ತೊಂಬತ್ತರ ಎಪ್ಪತ್ ಮೂರೊಳಗಡೆ ಹುಲಿ ಯೋಜನೆ ಅಂತಕ್ಕಂತ ಜಾರಿಗೆ ಬರುತ್ತೆ ನಂತರ ಹತ್ತೊಂಬತ್ತರ ಎಪ್ಪತ್ ಮೂರೊಳಗಡೆ ಬರಗಾಲ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆ ಹಾಕೊಳ್ತಾರೆ ಸೊ ಇದೇನು ಅಂತಂದ್ರೆ ಮೂರನೆಯ ಪಂಚವಾರ್ಷಿಕ ಯೋಜನೆ అండ్ ఆర్థిక యోజన స్టార్ట్ మో టాపిక్ ఆర్థిక యోజన పార్ట్ వన్ ఒనే పంచ వార్షిక యోజన పార్ట్ టూ ఎడే పంచవార్షిక యోజన పార్ట్ త్రీ మేము ఈ పంచవార్షిక యోజన పార్ట్ ఫోర్ మొత్తం పంచవార్షిక పార్ట్ ఫైవ్ ఇల్ తన ప్లేస్ ప్లే లిస్ట్ ఒ సపరేటైస్ క్లాసిక్ ఎజుకేషన్ యూట్యూబ్ చాలా ప్లే లిస్ట్ అయిన ఫస్ట్ ఇందోడో ఈ క్లాస్ నిష్ట్రెక్ సబ్స్క్రైబ్ థ్యాంక్ యూ